ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜರ್ನಿ ವಿತ್ ತೇಜು. ನಮ್ಮ ಇವತ್ತಿನ ವ್ಲಾಗ್ ಪೌಂಡಿಯಲ್ಲಿದೆ ಅಂಡ್ ಇಟ್ಸ್ ಮೈ ಸೆಕೆಂಡ್ ಡೇ. ಬನ್ನಿ, ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾವು ಆಲ್ರೆಡಿ ಆರೋವಿಲ್ ಬೀಚ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಆರೋವಿಲ್ ಬೀಚ್ ವಿಡಿಯೋ ಹಾಕಿದ್ದೆ ನನ್ನ ಲಾಸ್ಟ್ ವ್ಲಾಗ್ ಅಲ್ಲಿ. ಹೋಗಿ ನೋಡಿ ಹೇಗಿದೆ ಅಂತ ನನಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಹಿಟ್ ಶೇರ್ ಲೈಕ್ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಯಾವುದೇ ಏನೇ ಸಜೆಷನ್ಸ್ ಇದ್ರು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇನ್ನ ಹೆಚ್ಚು ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿ ವಿಡಿಯೋ. ಸೋ ಗೈಸ್, ನಾವಿವಾಗ ಫ್ರಂಟ್ ಸ್ಟ್ರೀಟ್ ಮುಗಿಸ್ಕೊಂಡು ಇಲ್ಲಿ ಐಸ್ ಕ್ರೀಮ್ ಇದಕ್ಕೆ ಬಂದಿದ್ದೀವಿ ಅಂಡ್ ಇಟ್ ಈಸ್ ಇಟಾಲಿಯನ್ ಫೈನ್ ಐಸ್ ಕ್ರೀಮ್ ಮಾಡ್ತಾರಂತೆ. ಅಂಡ್ ದೇ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಅಂತ ಕೇಳ್ಪಟ್ಟೆ. ಸೊ ಇದಕ್ಕೆ ಬಂದು ನನ್ನ ಹಸ್ಬೆಂಡ್ ಅವರು ರಿಸರ್ಚ್ ಮಾಡಿರೋಂಥ ಪ್ಲೇಸ್. ಸೋ ಮೆನಿ ವೆರೈಟೀಸ್. ಸೊ ಇದು ನನ್ನ ಐಸ್ ಕ್ರೀಮ್ ಅಂಡ್ ನನ್ನ ಹಸ್ಬೆಂಡ್ ಐಸ್ ಕ್ರೀಮ್. ಹೌಸ್ ಇಟ್? ವಿಚ್ ಫ್ಲೇವರ್ ಹ್ಯಾವ್ ಯು ಗಾಟ್? ಡಾರ್ಕ್ ಚಾಕ್ಲೇಟ್ ಹೇಸಲ್ ನಟ್ ಪ್ಲಸ್ ಮಿಲ್ಕ್. ಯಾ, ಪ್ಲಸ್ ಮಿಲ್ಕ್. ಐ ಮೀನ್ ಗೈಸ್, ನಾವು ಒಂದು ಸಕತ್ತಾಗಿರೋ ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ಇಲ್ಲಿ ಹೊರಗಡೆ ಬಂದು ಐಸ್ ಕ್ರೀಮ್ ಶಾಪ್ ಆಪೋಸಿಟಲ್ಲಿ ಒಂದು ಬೀಚ್ ಇದೆ. ಇಲ್ಲಿ ಕೂಡ ಸೀ ಶೆಲ್ ಸಿಗ್ತಾ ಐತೆ ಅನ್ಸುತ್ತೆ. ಸೊ ಪೀಪಲ್ ಆರ್ ಕಲೆಕ್ಟಿಂಗ್ ಆ್ಯಂಡ್ ಬೀಚ್ ಎಲ್ಲಿ ನೋಡಿದ್ರು ಪಾಂಡಿಯಲ್ಲಿ ಬರೀ ಬೀಚೆ. ಜನರು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಸೌತೆಕಾಯಿ ಸಿಗ್ತಾ ಇದೆ. ಪಕ್ಕದಲ್ಲಿ ಒಂದು ಪೊಲೀಸ್ ಅಂಕಲ್ ಬರ್ತವ್ರೆ. ಸೊ ಗೈಸ್, ನಾನು ಈಗಷ್ಟೇ ಪೊಲೀಸ್ ಅಂಕಲ್ನ ಮಾತಾಡಿಸಿದೆ. ಸೊ ಅವರಂದ್ರು ಈ ಬೀಚೆ ರಾಕ್ ಬೀಚ್ ಅಂತೆ. ಇಲ್ಲಿ ಫುಲ್ ಕಲ್ಲು ಹಾಕಿರೋದ್ರಿಂದ ಇದ್ರ ಹೆಸರು ರಾಕ್ ಬೀಚು. ಅದಕ್ಕೆ ಮುಂಚೆಯಿಂದ ಗಾಂಧಿ ಬೀಚ್ ಅಂತ ಕರಿತಾ ಇದ್ರಂತೆ. ಸೊ ಅಲೆಗಳು ಜಾಸ್ತಿ ದೊಡ್ಡದಾಗಿ ಅಲೆ ಬರೋದ್ರಿಂದ ನೀರೆಲ್ಲ ಈ ಸೈಡ್ ಬರ್ತಾ ಇತ್ತು ಅಂತನ್ಬಿಟ್ಟು, ಈ ನೀರೆಲ್ಲ ಈ ಸೈಡ್ ಬರ್ತಾ ಇದೆ ಅಂತನ್ಬಿಟ್ಟು ಫುಲ್ ಕಲ್ಲು ಹಾಕಿರೋದ್ರಿಂದ ಇದ್ರ ಹೆಸರು ಚೇಂಜ್ ಮಾಡಿ ರಾಕ್ ಬೀಚ್ ಅಂತ ಕರಿತಾ ಇದ್ದಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಫೋಟೋಸ್ ತಗೊಂಡು ನಿಮಗೋಸ್ಕರ ವಿಡಿಯೋಸಲ್ಲೂ ತಗೊಂಡು ಮತ್ತೆ ಸಿಗ್ತೀನಿ. ಈ ಅಲೆಗಳಲ್ಲಿ ಏನೋ ಇದೆ ಗೈಸ್. ಸೋ ನೈಸ್ ಟು ಹಿಯರ್ ಆ ಅಲೆಗಳ ಶಬ್ದ. ಒಂದು ಒಳ್ಳೆ ಹಾಡು ಹಾಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಇದನ್ನ ಕೇಳಿಸ್ಕೋಬೇಕು. ಎಷ್ಟು ಸಕ್ಕದಾಗಿರುತ್ತಲ್ಲ. ಬಟ್ ಈ ಬೀಚ್ ಹೆಸರು ಆ್ಯಂಡ್ ಐ ಡೋಂಟ್ ನೋ, ರಾಕ್ ಬೀಚ್ ಅಂದರೆ ನಾನು ಏನೋ ಅಂದ್ಕೊಂಡಿದ್ದೆ. ನೋಡಿದ್ರೆ ಇದೇ ರಾಕ್ ಬೀಚ್ ಅಂತ ಹೇಳಿಬಿಟ್ರು. ಐ ಆಮ್ ಲಿಟಲ್ ಡಿಸಪಾಯಿಂಟೆಡ್ ಅದರಿಂದ. ಬಟ್ ಯಾ, ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಐ ಥಿಂಕ್ ಇಟ್ಸ್ ಫೈನ್. ನಮಗೂ ಏನೂ ಗೊತ್ತಿರಲ್ಲ, ಬಂದು ಕೇಳಿ ತಿಳ್ಕೋಬೇಕು. ಸೊ ನೀವು ಯಾರಾದರೂ ರಾಕ್ ಬೀಚ್ ಬರೋಂಗಿದ್ರೆ ದಯವಿಟ್ಟು ಐಸ್ ಕ್ರೀಮ್ನ ಟ್ರೈ ಮಾಡಿ. ಇಟ್ಸ್ ನೈಸ್. ಐ ಮೀನ್ ಯು ಮಸ್ಟ್ ಟ್ರೈ ಒನ್ಸ್ ಅಂತ. ಲಿಟಲ್ ಎಕ್ಸ್ಪೆನ್ಸಿವ್. ಒನ್ ಸ್ಕೂಪ್ಗೆ 100 rupees ಆರ್ 150-200 rupees ಹತ್ರ. ಮ್ಯಾಕ್ಸಿಮಮ್ 200 rupees, ಬಟ್ ಎಲ್ಲಾನು 200 ಒಳಗಡೆ ಇದೆ. ಯು ಮಸ್ಟ್ ಟ್ರೈ ಒನ್ಸ್ ಇನ್ ಅ ವೈಲ್ಡ್. ಟ್ರೈ ಮಾಡ್ತೀರಾ ಅಂದರೆ ಮಸ್ಟ್ ಟ್ರೈ ಪ್ಲೇಸ್. ಗೈಸ್, ಆನ್ ದ ವೇಲಿ ತುಂಬ ಹಸಿವ್ ಆಗ್ತಾ ಇತ್ತು. ಸಾರಿ. ಆ್ಯಂಡ್ ಈ ದೇವಸ್ಥಾನ ಇಲ್ಲೊಂದಿದೆ. ಇದು ಫೇಮಸ್ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಇಲ್ಲೊಂದು ಚಿಕ್ಕ ಅಂಗಡಿ ಇದೆ. ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಅವರ್ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಟುಗೆದರ್ ಇವತ್ತು. ಸೊ ನಾವು ನಮ್ಮ ಲಂಚಲ್ಲಿ ತೊಗೊಂಡು ವಾಟ್ ರೈಸ್ ಇಸ್ ಇಸ್ ವೆಜಿಟೇಬಲ್ ರೈಸ್. ಸೊ ನಾವು ನಮ್ಮ ಲಂಚಲ್ಲಿ ವೆಜಿಟೇಬಲ್ ರೈಸ್ ಮತ್ತು ಒಂದು ವಡೆ, ಒಂದೇ ಒಂದು ಆನಿಯನ್ ಪಕೋಡ ತೊಗೊಂಡಿದ್ದೀವಿ. ಹೇಗಿದೆ ಟೇಸ್ಟು ರಾಹುಲ್? ಆ್ಯಂಡ್ ಇದಕ್ಕೆ ಎಷ್ಟು ಪೇ ಮಾಡಿದ್ರಿ? 50 rupees. ಓಕೆ. ಸೊ ವಿ ಆರ್ ಫಿನಿಷಿಂಗ್ ಆರ್ ಲಂಚ್ ಇನ್ 50 rupees.
ಮೋಸ್ಟ್ಲಿ ಇನ್ನೊಂದು ತಗೊಳ್ಬೋದು, ಬಟ್ ನಾವು ಬೇರೆ ಕಡೆನೂ ಟ್ರೈ ಮಾಡೋಣ ಅನ್ಕೊಂಡಿದ್ದೀವಿ. ಸೊ ಐ ಥಿಂಕ್ ವಿಲ್ ಕಾಲ್ ಟಾಪ್ ಇದು ಮುಗಿಸ್ಕೊಂಡು ಇದಾದ್ಮೇಲೆ ಎಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು ಬರೀ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿ ಸಿಗೋಣ. ಸೊ ಗೈಸ್, ನಾವು ಊಟ ಮುಗಿಸ್ಕೊಂಡು ನಾವು ತಗೊಂಡಿದ್ದು ಒಂದೇ ರೈಸು, ನಮಗೆ ಇಬ್ಬರಿಗೂ ಹೊಟ್ಟೆ ತುಂಬಿತು, ಲೈಕ್ ಹೊಟ್ಟೆ ತುಂಬಿತು ನಾಟ್ ಅರ್ಧಂಬರ್ಧ ಅಂತ, ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಿತು. ಸೊ ನಾವು ಲಂಚ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ನೈಟ್ ಏನಾದರೂ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇವಾಗ ಸ್ಟ್ರೇಟಾಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಈವ್ನಿಂಗ್ ನಿಮಗೆ.